ಯಾಕಂದ್ರೆ ಅಮ್ಮ ತೀರೋ ತಕ್ಷಣ ಫಸ್ಟ್ ನಾನು ಫೋನ್ ಮಾಡಿದೆ ಪ್ರೇಮಕ್ಕ ಅಂತ. ಪ್ರೇಮಕ್ಕ ಈ ತರ ಅಮ್ಮ ಹೋಗ್ಬಿಡ್ತು ಅಂದೆ. ನೀನು ಇದೇ ಏನೋ ನೀನು ಏನೇ ಮಾಡ್ತೀಯ ಅಂದ್ಬಿಟ್ಟು ಫಸ್ಟ್ ಭಾಮಹರೀಶನ ನಂಬರ್ ಕೊಟ್ಟರು ಅನ್ನೋದು. ಯಾಕಂದ್ರೆ ನನಗೆ ಕರೆಕ್ಟಾಗಿ ಯಾರ ಹತ್ರ ಕೇಳಬೇಕು ಅನ್ಸುತ್ತೆ ಕಂಡೀಷನ್ ಅಂತ ಭಾಮಹರೀಶನ ಫಸ್ಟ್ ಕೊಟ್ಟರು. ಭಾಮಹರೀಶ ಕಾಲ್ ಮಾಡಿದ ತಕ್ಷಣ ಬರ್ತಾ ಇದ್ದೀನಿ ಅಂದ್ರು. ಇವಾಗ ಎಲ್ಲಿಗೆ ಅನ್ಕೊಳಲ್ಲ, ಬರ್ತಾ ಇದ್ದೀನಮ್ಮ ನಾನು. ಅರ್ಧ ಗಂಟೆ ಕೂಡ ಇಲ್ಲ ನಾನು ಕಣ್ಣಾಗಿದ್ದು ಹೋಟೆಲ್ ಬಂದರು ಭಾಮಹರೀಶ ಗಿರೀಶನ ಬಂದರು. ಕರೆಕ್ಟಾಗಿ ಕೂತ್ಕೊಂಡು ಏನು ಮಾಡಬೇಕು, ಯಾಕಂದರೆ ನಾವು ಎಷ್ಟೇ ನಾವು ಧೈರ್ಯವಂತರಾಗಿದ್ದರು ನಮಗೆ ಹೆಣ್ಮಕ್ಳಿಗೆ ಒಂದು ಪಾಯಿಂಟ್ ಆದರೆ ನಮ್ಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ನಾನು ಕೂತ್ಕೊಂಡು ಅಮ್ಮ ಎದುರು ಅಂತ ಕೂತ್ಕೊಂಡು ಅರ್ಥ ಇದೆ ಅಷ್ಟೇ. ಹರೀಶನಿಗೆ ಗೊತ್ತಿತ್ತು, ಗಿರೀಶನಿಗೆ ಗೊತ್ತಿತ್ತು, ಎಲ್ಲ ಅವರೇ ಕರೆಕ್ಟಾಗಿ ಮಾಡಿದ್ರು. ಸೊ ಆ ಪಾಯಿಂಟು ಅವತ್ತು ನೀವೆಲ್ಲ ಯುವರ್ ಆನ್ ಪ್ರೆಸೆಂಟ್ ಮೀಡಿಯಾ ಬಂದಿದ್ದರು, ಅಲ್ಲೇ ನಾನು ಹೇಳ್ಬಿಟ್ಟೆ ನಿಮಗೆ ಅನ್ನಾನೇ ಎಲ್ಲ ಮಾಡಿದ್ರು. ಫಸ್ಟು ನನಗೇನು ಗೊತ್ತಿಲ್ಲ, ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಆ ಪಾಯಿಂಟ್ಗಾಯಿತು. ಅಲ್ಲಿಂದ ಬಾಡಿ ಹ್ಯಾಂಡ್ ಓವರ್ ಮಾಡಿದ್ದು ನಮ್ಮ ಯೋಗೇಶ್ವರ ತಮ್ಮ ಹತ್ರ ಹ್ಯಾಂಡ್ ಓವರ್ ಮಾಡಿ ಅಲ್ವಾ. ಯಾಕೆಂದರೆ ನಮಗೆ ಬಾಡಿ ಎಲ್ಲಿ ಬಿಡಿಸೋ ಮನೇನೇ ಇಲ್ಲ ನನಗೆ. ಸೊ ಅನಾಥಾಶ್ರಮ ಸಣ್ಣಗೊಪ್ಪ ಅನಾಥಾಶ್ರಮಕ್ಕೆ ಹೋದ್ವಿ. ಅಲ್ಲಿ ನೈಟೆಲ್ಲ ಅಮ್ಮನ ಇಟ್ಟು ಬೆಳಗ್ಗೆ ಪೂಜೆ ಮಾಡಿಸಿ ಆಮೇಲೆ ಅಲ್ಲಿಂದ ಅಮ್ಮನಿಗೆ ಅಂತ್ಯಕ್ಕೆ ಸಂಸ್ಕಾರ ಮಾಡಿ ಅದಾದ ನಂತರ ಮೂರನೇ ದಿವಸ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಅಮ್ಮನ ಬುದ್ಧಿಯೆಲ್ಲ ವಿಮರ್ಶೆ ಮಾಡಿಬಿಟ್ಟು ಕಂಪ್ಲೀಟಾಗಿ ಅಮ್ಮನ ತೃಪ್ತಿಪಡಿಸಿ ಆ ದೇಹನ ಆತ್ಮನ ಕಲಿಸೋವರೆಗೂ ಎಲ್ಲ ಕೆಲಸ ಮಾಡಿ ಇವಾಗ ಮುಗಿಸಿದ್ವಿ. ಇಲ್ಲಿಂದ ಇವಾಗ ಎಲ್ಲಿ ನಮ್ಗೆ ನಿಂತಿದೆ ಅಂದರೆ, ಇವಾಗ ಸಡನ್ನಾಗಿ ಒಂದು ಕನ್ಫ್ಯೂಷನ್ ನನ್ನ ಅಕೌಂಟ್ ಬಗ್ಗೆ ಒಂದು ಡೌಟ್ ಬಂದಾಗ, ಸರಿ ಜನಶ್ರೀ ಆಶ್ರಮದಲ್ಲಿ ಅಕೌಂಟಲ್ಲೂ ಹಾಕ್ಬೋದಾ ಅಂತ ಒಂದು ಮಾತು ಬಂದಾಗ, ಇವಾಗ ಇವಾಗ ನಾನು ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಕಾಂಪ್ಲಿಕೇಟ್ ಮಾಡಿಬಿಡಿ. ಒನ್ ಥಿಂಗ್ ಐ ಅಬ್ಸರ್ವ್ ಇಸ್ ಮೀಡಿಯಾ ವೆರಿ ತುಂಬ ಎಫಿಷಿಯೆಂಟ್ ಆಗಲಿಲ್ಲ, ಓವರ್ ಎಫಿಷಿಯೆಂಟ್. ಸಿಂಪಲ್ ಆದ ವಿಷಯ ದಯವಿಟ್ಟು ಕಾಂಪ್ಲಿಕೇಟ್ ಮಾಡಿಬಿಡಿ. ಎಲ್ಲರೂ ಇವಾಗ ಏನು ಗೊತ್ತಾ, ಎಲ್ಲರೂ ಬಂದು ಕೈ ಹಿಡಿಯೋ ಕೆಲಸನೇ ಮಾಡ್ತಿದ್ದಾರೆ. ಎಲ್ರಿಗೂ ನನ್ನ ಕೈ ಹಿಡಿದು ಒಂದು ನನ್ನ ಅಕೌಂಟಲ್ಲಿ ಹಾಕ್ಲಾ ಇನ್ನ ಅಕೌಂಟಲ್ಲಿ ಹಾಕ್ಲಾ ಇಷ್ಟೇ ಎಲ್ಲರೂ ಬುದ್ಧಿ ಇದೆ. ಯಾರಿಗೂ ಅದನ್ನು ದಾಟ್ಕೊಂಡು ನಾವು ಈ ಟೈಮಲ್ಲಿ ಅವ್ರನ್ನ ಚುಚ್ಚೋಣ ಅಂತೆಲ್ಲ ಏನಿಲ್ಲ. ಸೊ ಡೋಂಟ್ ಪ್ಲೀಸ್ ಡೋಂಟ್ ಕಾಂಪ್ಲಿಕೇಟೆಡ್. ನಾನು ನೋಡ್ತಾ ಇದ್ದೆ ಶಿವನ ಬಗ್ಗೆನೂ ನೀವೆಲ್ಲ ಹಾಕ್ತಿದ್ರಿ, ಶಿವನೆಲ್ಲ ಮಾತಾಡಾಯ್ತು ನನ್ನ ಹತ್ರ, ಯಶವರೆಲ್ಲ ಮಾತಾಡಾಯ್ತು, ಎಲ್ಲರೂ ಮಾತಾಡಾಯ್ತು. ಆ್ಯಂಡ್ ಒಂದು ತಿಳ್ಕೊಳ್ಳಿ, ನಾವೇನು ಕಲಾವಿದರು ಹೊಡ್ಕೊಂಡ್ರು ಮಾಡಿಕೊಂಡ್ರು ವಿ ಹ್ಯಾವ್ ಟು ಬೀನ್ಸ್ ಅಟ್ ಸೇಮ್ ಫ್ಯಾಮಿಲಿ. ಮತ್ತೆ ಇವಾಗ ನಾನು ಆನೇಕಲ್ಲಲ್ಲಿ ಒಂದು ಮನೆ ಫ್ರೀಯಾಗಿ ಕೊಡ್ತಿದ್ದಾರೆ ನನಗೆ. ನಾನು ಹೋಗ್ತಿದ್ದ ಯಾಕೆ ಹೋಗ್ತಿದ್ದ ಅಂದರೆ ನಾನು ಬೆಂಗಳೂರಲ್ಲಿ ಇದ್ರೆ ಶೂಟಿಂಗ್ ಮಾಡೋಕ್ಕೆ ಸಾಧ್ಯ. ದಿಸ್ ಇಸ್ ಪ್ರಾಕ್ಟಿಕಲ್. ಇನ್ನು ಒಂದು ತಿಂಗಳು ನಾನು ಅಲ್ಲಕ್ಕಾಗತ್ತಾ, ಇವಾಗ ಒಂದು ತಿಂಗಳು ನಮ್ಮ ಅಕ್ಕನಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗತ್ತಾ? ಆಮೇಲೆ ಇದೇ ಫ್ಯಾಮಿಲಿ, ನಾನು ಇಲ್ಲೇ ಬಂದು ನಾನು ಇದೇ ಫ್ಯಾಮಿಲಿ ನನಗೆ. ನಾನು ಹೇಳಾಯ್ತಲ್ಲ ಐ ಆಮ್ ಒನ್ ಆರ್ಫನ್. ನಾನು ಹೇಳಕ್ಕ ನಾನು ಯಾವ ಮಟ್ಟಕ್ಕೆ ಹೇಳಾಯ್ತು ಅಂದರೆ, ನನಗೇನಾದರೂ ಆದರೂ ಕೂಡ ಹರೀಶ್ ಸರ್ ನನಗೆ ಕರ್ನಾಟಕದಲ್ಲೇ ನನಗೆ ಮಾಡಿಬಿಡಿ, ನಾನು ಚೆನ್ನೈ ಕಲಿಸ್ಬಿಡಿ ಅಂತ ಆ ಮಟ್ಟಕ್ಕೆ ನಾನು ಎಲ್ಲ ಹೇಳಾಯ್ತು. ನನಗೆ ಯಾವಿದು ಇಲ್ಲ, ಹೊರಗಡೆ ಬಂದು ಅದಕ್ಕೆ ಕೇಳಿದೆ ನನಗೆ ಏನಾದರೂ ಯಾರಿಗೆಲ್ಲ ಕೊಡಬೇಕು ಅಂತ ಹೇಳಿ ಸರ್ ಎಲ್ಲರೂ ಕೊಟ್ಟುಬಿಡ್ತೀನಿ. ಯಾಕಂದರೆ ನಮಗೆಲ್ಲ ಅಷ್ಟು ದುಡ್ಡೆಲ್ಲ ಗೊತ್ತಿಲ್ಲ ನಮಗೆ. ಇವಾಗ ಒಂದು 3 ಲಕ್ಷ ಬಂದಿದೆ ಅಂದರೆ ಹರೀಶನ ಹತ್ರ ಕೇಳ್ತೀನಿ, ನಾನು ಹಿಂಗಣ ಮಾಡೋಣ. ಇವಾಗ ಹಂಗೆ ಇದೆ ನನ್ನ ಬುದ್ಧಿ ಅಷ್ಟೇ. ಸೊ ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡಿ ಜನರ ಹತ್ರ ತಲುಪಿಸ್ಬಿಡಿ. ಆಮೇಲೆ ಸೆಕೆಂಡ್ ಪಾಯಿಂಟ್ ವಾಸ್ ದಟ್ ಅವ್ರು ಲಾಯರ್ ಮಾತಾಡಿ, ಲಾಯರ್ ಮಾತಾಡಿದ್ದು ಅವ್ರಿಗೆ ನಾನು ಹೇಳ್ಕೊಡ್ತೀನಿ. ಪಾಪ ದಯವಿಟ್ಟು ಒಂದು ಲಿಂಗಾಯತ್ ಸಮುದಾಯದ ಇವ್ರನ್ನೆಲ್ಲ ಬೈದರು. ಓಕೆ, ಸೊ ಆ ಜಗದೀಶ್ ಸರ್ ಬಂದು ಐ ಥಿಂಕ್ ಅವರು ಎಲ್ಲಾನು ಹಾಗೇನಮ್ಮ ನೀವದು ನಾನು ಏನು ಕೇಳ್ಕೊತೀನಿ, ನಾನೊಂದು ನಾನು ಹೇಳ್ತೀನಿ, ನಾನು ಅದೇ ಹೇಳ್ತೀನಿ. ನಾನು ತುಂಬ ಅಫ್ಕೋರ್ಸ್ ಜರ್ನಲಿಸಮ್ ಅಂದರೆ ತುಂಬ ಇಂಟ್ರೆಸ್ಟ್ ಇರ್ತಾನೆ, ನನಗೆ ಅಷ್ಟು ಬುದ್ಧಿ ಇಲ್ಲ ಅದಕ್ಕೆ ಕೇಳ್ತೀನಿ. ನಿಮಗೆ ಅಷ್ಟು ಬುದ್ಧಿ ಇಲ್ಲ ನಮಗೆ. ಇವಾಗ ಜಗದೀಶರು ಬೈದ್ರಲ್ಲ, ನಾನು ಲಿಂಗಾಯತ್ ಸಮುದಾಯ ಎಲ್ಲ ಬೈದ್ರೆ ಹೋದ್ರು ಇಲ್ಲ ಅದು ಬೇಡ ಬಿಡಿ, ಸಂಡೆಗೆ ಹೋಗೋಕ್ಕೆಲ್ಲ ನಾವು ಶಿವನೆಲ್ಲ ಬರ್ತಾರ ಅವರನ್ನ, ಅವ್ರ ಮಹಾರಾಜರೆಲ್ಲ ಅದು ಬರೋಕ್ಕಾಗತ್ತ? ನಾನು ಭಿಕ್ಷೆ ನಾನೇ ಎಸ್ಟಾಬ್ಲಿಷ್ ಮಾಡಿಬಿಟ್ಟನಲ್ಲ ಕರ್ನಾಟಕದಲ್ಲಿ ನಾನು ಭಿಕ್ಷಕಿ. ಇವಾಗ ಯಾರೋ ಬೈದರು ನನ್ನ, ಹೌದು ನೀನೊಂದು ಭಿಕ್ಷಕಿ ಅಂದರು. ಹೌದು ಅಂದೆ. ಅದರಲ್ಲಿ ಏನಿದೆ, ಭಿಕ್ಷೆ ಎತ್ತಾತಾನೆ ಇರಬೇಕು, ಕೆಲ್ಸಕ್ಕೆ ಭಿಕ್ಷೆ ಎತ್ತಬೇಕು, ನಮಗೆ ಎಲ್ಲದಕ್ಕೂ ಒಂದಿನ ನಾವು ಭಿಕ್ಷೆ ಎತ್ತಾನೆ ಇರಬೇಕು. ಯಾಕಂದರೆ ಅಷ್ಟೇ ಅಟ್ ಸಿಂಪ್ಲಿಸಿಟಿ, ಅದನ್ನು ನಾನು ಮೇಂಟೈನ್ ಮಾಡ್ಕೋತೀನಿ. ಒಳ್ಳೇದಾಯಿತು, ನಮ್ಮ ತಾಯಿ ಹೋಗಿ ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ ಕೊಟ್ಬಿಟ್ಟಿದ್ದಾರೆ. ನನಗೆ ಏನೊಂದು ಮಾಡಬೇಕು ನಮ್ಗೆ ಯೋಚನೆ ಇಲ್ಲ. ಯಾಕಂದರೆ ವಾಣಿಜ್ಯ ಮಂಡಳಿನೇ ಸರ್, ವಾಣಿಜ್ಯ ಮಂಡಳಿ ಕಲಾವಿದ ಸಂಘ ಎಲ್ಲ ಎಲ್ಲರೂ ನಾನು ಹೇಳ್ತೀನಲ್ಲ ಪ್ರತಿಯೊಬ್ಬರು, ಇವಾಗ ಉಮೇಶ್ ಸರ್ ಇದ್ದಾರೆ, ಭಾಮಹರೀಶ್ ಸರ್ ಇದ್ದಾರೆ, ಐ ಹ್ಯಾವ್ ನೋ ಎಲ್ಲರೂ ಒಂದು ಫ್ಯಾಮಿಲಿ ಥರ ನಿಂತಿದ್ದಾರೆ. ಅರ್ಥ ಮಾಡ್ಕೊಡಿ, ಇವರೆಲ್ಲ ತುಂಬ ದೊಡ್ಡವರು. ಇವರೆಲ್ಲ ಬಂದು ನನ್ನ ಒಂದು ನಾನೇ ಒಂದು ಆಶ್ರಮದಲ್ಲಿ ಅನಾಥ ಥರ ಕೂತಿದ್ದೆ ಅಲ್ಲೆಲ್ಲ ಇವ್ರು ಮಹಾ ಈ ಮಾಣಿ ಎಲ್ಲ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದ. ನಿಮ್ಗೆ ಗೊತ್ತಾಗ್ತಿದೆಯಾ, ನಾವು ಏನೋ ಒಂದು ಪ್ರೀತಿಲಿ ಕೇಳ್ತೀವಿ, ಚಿಕ್ಕಪ್ಪ ಬಂದ್ರಾ ದೊಡ್ಡಪ್ಪ ಬಂದ್ರಾ ಅಂತ ಕೇಳೋ ಥರ ಕೇಳಿದ್ವಿ ಅಷ್ಟೇ ಹೊರತು ಇಟ್ ಇಸ್ ನಾಟ್ ಅ ಕಾಂಪ್ಲಿಕೇಟೆಡ್ ಥಿಂಗ್. ಅದನ್ನೆಲ್ಲ ಕಾಂಪ್ಲಿಕೇಟ್ ಮಾಡಿಬಿಡಿ. ಎಲ್ಲ ಮಾತಾಡಾಯಿತು, ನನ್ನ ಫೋನ್ ಹೊಡಿತಾನೆ ಇದೆ. ಹುಚ್ಚ ವೆಂಕಟಾನಂದ ಹಿಡಿದು, ಸುಧಾರಾಣಿ ಮ್ಯಾಮಿಂದ ಹಿಡಿದು, ಶ್ರುತಿ ಮ್ಯಾಮಿಂದ ಹಿಡಿದು, ಶಿವಣ್ಣ ಅವ್ರ ಕಡೆಯಿಂದ ಹಿಡಿದು, ಪುನೀತ್ ಎಲ್ಲರೂ ಮಾತಾಡಾಯ್ತು. ಓಕೆ, ನಾನು ಎಲ್ರಿಗೂ ಹೇಳಾಯ್ತು, ಐ ಡೋಂಟ್ ಥಿಂಕ್ ಎನಿ ಬಡ್ ಇವತ್ತಿನ ನಂತರ ಯಾರೂ ನನ್ನನ್ನು ಕೈ ಬಿಡಲ್ಲ.
ಅಥವಾ ನಾನು ಹೇಳಿದ್ನಲ್ಲ ನಾನು ನನ್ನ ನನಗೇನೋ ಕೆಟ್ಟದಾಗಬೇಕು ಅಂತ ಯಾರು ಅನ್ಕೊಳ್ಳಲ್ಲ. ಸೊ ದಯವಿಟ್ಟು ನಿಮ್ಮ ಮಾತಿನ ಹೊರತರು ಕೇಳ್ಕೊಳ್ಳಿ. ಜಗದೀಶ್ ಅಂತ ಒಂದು ಸಿಕ್ಕೊಡಿ ಚಿತ್ರರಂಗ ನಮ್ಮ ಜೊತೆಗಿದೆ. ನೀವು ಯಾರು ಆದಿ ಬೀದಿಗವರೆಲ್ಲ ಬಂದು ನಮ್ಮ ನಮ್ಮ ಕುಟುಂಬದ ಬಗ್ಗೆ ಮಾತಾಡುವಂತ ರೆಸ್ಪಿಟಿ ಇಲ್ಲ ಅನ್ನೋದ್ರ ಬಗ್ಗೆ ದಯವಿಟ್ಟು ಮಾತಾಡಿ. ಈ ವ್ಯಕ್ತಿ ತುಂಬಾ ಕೇವಲ ಮಾತಾಡಿದ್ದಾರೆ ಚಿತ್ರರಂಗ ಜಗದೀಶ್ ಸರ್. ನಾನು ಒಂದೇ ಒಂದು ಪಾಪ ಜಗದೀಶ್ ಸರ್ ಐ ವೆರಿ ಸಾರಿ ಅಬೌಟ್ ನಾನು ನಿಮ್ಮ ವಿಡಿಯೋ ನೋಡಿದೆ. ಐ ಲೈಕ್ ಇದು ನಾನು ಸೋಷಿಯಲ್ ಮೀಡಿಯಾ ನಿಮ್ಮ ವಿಡಿಯೋ ನೋಡಿದಾಗ ನನಗೆ ಒಂದೇ ಒಂದು ಏನಾಗ್ಬಿಡುತ್ತೆ, ಇದು ನನ್ನ ಫ್ಯಾಮಿಲಿ ಓಕೆನಾ. ತಂದೆ ತಾಯಿನ ನಾವು ಏನೇ ಮಾಡಿದ್ರು ಬಿಟ್ಕೊಡಕ್ ಆಗಲ್ಲ. ಆ ಥರ ಅವ್ರು ನನ್ನ ತಾಯಿ ಹೋದಾಗ ಕಾಲು ಇಟ್ಕೊಂಡು ಎದೆ ಇಟ್ಕೊಂಡು ಅತ್ತೆ ಅಮ್ಮ ಅಂತ, ಯಾಕಂದ್ರೆ ದಟ್ ಈಸ್ ದ ಬಾಂಡ್ ಆಫ್ ಅ ಮದರ್. ಆ ಥರ ಇವರೆಲ್ಲ ನನ್ನ ಫ್ಯಾಮಿಲಿ. ಸೊ ನೀವು ಸ್ವಲ್ಪ ಓಕೆ ನೀವು ನನಗೋಸ್ಕರ ಮಾತಾಡಿದ್ರೂ ಕೂಡ ಸ್ವಲ್ಪ ಅವ್ರನ್ನ ಆ ಥರ ಭಯಪಡ್ತಾಗಿತ್ತೇನೋ ಅಂತ ನನ್ನ ಅವನ ಅನಿಸಿಕೆ. ದಯವಿಟ್ಟು ನಾನು ಇಲ್ಲ ನಿಮ್ಮ ಪರವಾಗಿ ನಾನು ಮಾಡ್ಬಿಡ್ತೀನಿ ಸರ್ ಅವ್ರ ಪರವಾಗಿ. ನಾನು ಜಗದೀಶ್ ಸರ್ ಏನೋ ನನಗೋಸ್ಕರ ನಿಮ್ಮ ಹತ್ರಲ್ಲ ನೋಡ ಬೈದ್ರು, ಅದಕ್ಕೋಸ್ಕರ ನೀವೆಲ್ಲ ಕ್ಷಮಿಸ್ಬಿಡಿ ಓಕೆ. ಇಲ್ಲ ಸರ್ ನನ್ನ ಫ್ಯಾಮಿಲಿನ ಯಾರಾದ್ರೂ ಗೊತ್ತಿದ್ದೆ ಬಯಸ್ಬಿಟ್ಟಿದ್ರೆ ಅವ್ರ ಪರವಾಗಿ ನಾನು ಓಕೆನಾ. ಆ್ಯಂಡ್ ದಟ್ಸ್ ಆಲ್. ಆ್ಯಂಡ್ ಮೀಡಿಯಾ ಹತ್ರ ಸೋಷಿಯಲ್ ಮೀಡಿಯಾ ಆಗಲಿ ವಾಟ್ ಎವರ್ ಮೀಡಿಯಾ ಇಸ್ ಮೀಡಿಯಾ ಓಕೆನಾ. ದಯವಿಟ್ಟು ಇದಾದ ನಂತರ ನೀವೇನು ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಎಲ್ಲ ಹೇಳ್ಬಿಡಿ. ಎಲ್ಲರೂ ಬಂದಾಯ್ತು, ಎಲ್ಲರೂ ಎಲ್ಲರೂ ಮಹಾರಾಜರು ನಮ್ಮ ಕರ್ನಾಟಕದಲ್ಲಿ ಓಕೆನಾ. ನಮ್ಮ ಮನೆಗೆ ನನ್ನ ಇದಕ್ಕೆಲ್ಲ ಅವ್ರು ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಎಲ್ಲರೂ ಪ್ರೀತಿ ಕೊಟ್ಟಿದ್ದಾರೆ. ಅದು ಈ ಫ್ಯಾಮಿಲಿ ಇದೆ ನೋಡಿ, ಅದು ಹಂಗೆ ಸ್ಟ್ರಾಂಗ್ ಎಲ್ಲ. ನನ್ಗೆ ಯಾವುದಕ್ಕೂ ಬಿಟ್ಕೊಟ್ಟಿಲ್ಲ ಅಮ್ಮನ ಕಲ್ಮಂಡ್ರಿ ಅಂದ್ರೂ ಎಲ್ರಿಗೂ ನನ್ನ ಧನ್ಯವಾದಗಳು. ಉಮೇಶ್ ಸರ್, ಅಮ್ಮ ನಮ್ಮ ಬಾಮ ಅರಿಶಣ ಅನಿಶಣ ನಿಮ್ಗೆ ಹೇಳ್ಬೇಕಾಗಿಲ್ಲ. ನೀವು ಒಂದು ಫ್ಯಾಮಿಲಿ ಆಗಿ ಗಿರೀಶಣ, ಆಮೇಲೆ ಸರ್ ಸುರೇಶ್ ಎಲ್ರಿಗೂ ಎಲ್ರಿಗೂ ಆ್ಯಂಡ್ ಈವನ್ ಟು ಮೀಡಿಯಾ ಓಕೆ. ವೆದರ್ ಇಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ನೀವು ಕನ್ವೇ ಮಾಡಿದ್ದೀರಾ, ಇದೇ ಥರ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗ. ನೀವು ಸೋಷಿಯಲ್ ಮೀಡಿಯಾ ನೀವು ಲೈವ್ ವಿಡಿಯೋ ಮಾಡುವಾಗ ಅಸಲಿ ಚಿತ್ರರಂಗದ ನಂಗೆ ಯಾರು ಸಹಾಯ ಮಾಡಲಿಲ್ಲ, ಆವಾಗ ಸ್ಟಾರ್ ಇದ್ದಾರೆ ಈ ಸ್ಟಾರ್ ಇದ್ದಾರೆ ಯಾರು ಹೆಲ್ಪ್ ಮಾಡಿಲ್ಲ ಕನ್ನಡಿಗರು. ನನ್ನ ತಾಯಿ ಹೆಣ ಒಂದು ಒಂದು ಇದು ಮೀಡಿಯಾ ತಗೋತಾ ನಿಮ್ಗೆ ಸಿಕ್ಸ್ ಸೆನ್ಸ್ ಅಂತ ಮೀಡಿಯಾ ಕೇಳ್ಕೊಳ್ಳಿ ಕೇಳ್ಕೊಳ್ಳಿ ಸ್ವಲ್ಪ ಕೇಳ್ಕೊತೀರಾ ನಾನು ಹೇಳೋದನ್ನ ಕೇಳ್ಕೊತೀರಾ. ಸಿಕ್ಸ್ ಸೆನ್ಸ್ ನನ್ನ ತಾಯಿ ಅನಾಥಾಶ್ರಮ ನನ್ನ ಹೆಣ ಹೋಗ್ಬಿಡ್ಬಾರ್ದು ನಮ್ಮ ಅಕ್ಕ ನನ್ನ ತಾಯಿ ಅನಾಥಾಶ್ರಮಕ್ಕೆ ಅಂತ ಹೋಗಕ್ ಮುಂಚೆ ಮಿಡ್ದಿದ್ದರು. ಅದ ಕಡೆವರೆಗೂ ಅದು ಕನ್ಸು ಈಡೇರಲಿಲ್ಲ ನನಗೆ. ಇವತ್ತು ನನ್ನ ತಾಯಿ ಕೊಟ್ಟಿದ್ದಾರೆ ದುಡ್ಡು ಮನೆಗೆ ಹೋಗ್ಲಿಕ್ಕೆ ಓಕೆನಾ. ಸೊ ನೀವು ನನ್ನ ಕರೆಕ್ಷನ್ ಕೊಡಬೇಡಿ. ನಾನು ಇದನ್ನು ಏನು ಹೇಳ್ತಿದ್ದೀನಿ ಇವಾಗ ಅಂದರೆ ಯಾವ ನನ್ನ ಅನಾಥ ನಮ್ಮ ತಾಯಿ ಆ ಥರ ಏನಾದರೂ ತೀರೋಗ್ಬಿಡ್ಬಾರ್ದು ಅಥವಾ ನಮ್ಮ ಅಕ್ಕ ಆ ಥರ ತೀರೋಗ್ಬಿಡ್ಬಾರ್ದು ಅನಾಥಾಶ್ರಮಕ್ಕೆ ಹೋಗ್ಬಿಡ್ಬಾರ್ದು ಅಂತಲೇ ನಾನು ಕೇಳ್ತಿದ್ದು. ಐ ಡೆಂಟ್ ಹ್ಯಾವ್ ಎನಿ ಪ್ರೊಸೀಜರ್ ಎನಿಥಿಂಗ್. ಆ ಟೈಮಲ್ಲಿ ಮಾಡಿದ ಕನ್ಫ್ಯೂಷನಲ್ಲಿ ಸ್ವಲ್ಪ ಡಿಲೇ ಆಗೋಯ್ತು, ಅದು ಹಣೆ ಬರ ಅನಾಥಾಶ್ರಮಕ್ಕೆ ಹೋಗ್ಬೇಕಾಗಿತ್ತು. ಅದರಲ್ಲೂ ನನ್ನ ಒಳ್ಳೆ ಮನಸ್ಸು ನಮ್ಮ ತಾಯಿ ಒಳ್ಳೆ ಮನಸ್ಸು ಎಲ್ಲ ಚೆನ್ನಾಗಾಗಿದೆ. ಇವಾಗ ನಾನೇ ಕ್ಲಾರಿಫಿಕೇಶನ್ ಕೊಡ್ತಿರುವಾಗ ಮತ್ತೆ ನಾನು ಹೆಂಗೆ ಹೇಳ್ತೀನಿ ಯಾರೇ ಮಾಡಲಿ ಅಂತ. ಎಲ್ಲ ಮಾಡಾಯ್ತಲ್ಲ ಇವಾಗ ಎಲ್ಲ ಮಾಡಿ ಒಂದು ಫ್ಯಾಮಿಲಿಯಾಗೆಲ್ಲ ಬಂದು ನಂಗೆ ಕ್ಷಮಿಸಿ ಪ್ರತಿಯೊಂದು ವಿಚಾರಕ್ಕೂ ಖಂಡಿತ ಆಕ್ಟ್ ಮಾಡ್ತೀನಿ. ಅಕಾಡೆಮಿಕ್ ಟ್ರೀಟ್ಮೆಂಟ್ ಆದ್ಮೇಲೆ ನನ್ನ ಲೈಫ್ ಅಂತ ಏನಿದೆ ನಾನು ಆಕ್ಟ್ ಮಾಡ್ತಾನೆ ಮಾಡ್ಬೇಕು. ಅದೆಲ್ಲರೂ ರೆಡಿ ಆಗಿದ್ದಾರೆ ಮಾಡ್ಲಿಕ್ಕೆ. ಡೆಫಿನೆಟ್ಲಿ ಇವಾಗ ಆಗಿರೋದು ಏನಂದ್ರೆ ವಿಶಾಖನ್ ಟ್ರೀಟ್ಮೆಂಟ್ ಅಷ್ಟೇ. ಅದನ್ನ ಮಾಡಿಬಿಟ್ರೆ ಆಮೇಲೆ ಒಂದ್ ತಿಂಗಳಾದ್ಮೇಲೆ ಐ ತಿಂಕ್ ಅಲ್ಲಿ ಬ್ಯಾಕ್ ಆಫರ್ಸ್ ಯಾವ್ದಾದ್ರು ಬರ್ತಾ ಇದೆಯಾ ಮೇಡಮ್? ಇವಾಗ ಮಾತಾಡ್ತಿದ್ದಾರೆ ಅದು ಕೇಳ್ತಿದ್ದಾರೆ. ಬಟ್ ನಂಗೇನಂದ್ರೆ ಇವಾಗ ಸ್ವಲ್ಪ ಅವ್ರ ಟ್ರೀಟ್ಮೆಂಟು ಆಮೇಲೆ ಮನೆ ವಿಚಾರಗಳ ಒಂದ್ ತಿಂಗಳು ಆಗತ್ತೆ. ನಾವು ಮಾನಸಿಕವಾಗಿ ಸ್ವಲ್ಪ ಅಮ್ಮನ್ನೆಲ್ಲ ಸ್ವಲ್ಪ ಇದು ಮಾಡಿ ಎಲ್ಲ ಒಂದ್ ತಿಂಗಳಾದ್ಮೇಲೆ ಐ ಬಿ ಬ್ಯಾಕ್ ಇನ್ ವರ್ಕ್. ಅದು ಕರ್ನಾಟಕದಲ್ಲೇ ಆಗುತ್ತೆ. ನೋ ವೇ, ನಾನು ಹೇಳಾಯ್ತಲ್ಲ ಇವಾಗ ಬೇಕಾದ್ರೆ ಹೇಳ್ತೀನಿ. ನನ್ನ ಒಂದು ಕಡೆ ಇದು ಕೂಡ ನಾನು ಕರ್ನಾಟಕದಲ್ಲೇ ಮಾಡಬೇಕು. ನೋಡಿ ಶೇಖರ್.